ಜುಲೈ ಹದಿನೆಂಟು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ ಮನುಷ್ಯರು ಸ್ವಾರ್ಥ ಚಿಂತಕರು ದ್ರೋಹಿಗಳು ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಎರಡು ತಿಮೋತಿ ಮೂರನೇ ಅಧ್ಯಾಯ ಒಂದು ಮತ್ತು ನಾಲ್ಕು ವಚನಗಳು ನಿಜವಾದ ಕ್ರೈಸ್ತನು ಉಬ್ಬಿಕೊಂಡವನಲ್ಲ ಬದಲು ಅವನು ಕರ್ತನಿಗೆ ಪ್ರತಿಷ್ಠೆ ಪಡಿಸಿಕೊಂಡಾಗಲೇ ಸಾಂಕೇತಿಕವಾಗಿ ತಲೆ ಹೊಯಿಸಿಕೊಂಡವನಾಗುತ್ತಾನೆ ತನ್ನ ತಲೆಯನ್ನು ಕಳೆದುಕೊಳ್ಳುತ್ತಾನೆ ತನ್ನ ಚಿತ್ತವನ್ನು ಮತ್ತು ತನ್ನನ್ನು ತಾನು ಆಳುವುದನ್ನು ತ್ಯಾಗ ಮಾಡಿ ಕ್ರಿಸ್ತನ ಶಿಷ್ಯನಾಗಿ ತನ್ನನ್ನು ತಾನು ನಾಯಕನೂ ತಲೆಯಾಗಿರುವ ಕ್ರಿಸ್ತನಿಗೆ ಒಪ್ಪಿಸುತ್ತಾನೆ ಹೀಗಿರುವಲ್ಲಿ ನಿಜ ಕ್ರೈಸ್ತನು ತನ್ನ ಜೀವನದ ಪ್ರತಿಯೊಂದು ವ್ಯವಹಾರ ಅಂದರೆ ಸಂತೋಷ ಭಾರ ಹೊರೆ ಪರೀಕ್ಷೆಗಳು ಸಂದರ್ಭಗಳು ಸಮಯಗಳು ಎಲ್ಲದರ ವಿಷಯವಾಗಿ ಕರ್ತನ ಆಜ್ಞೆ ನಡೆಸುವಿಕೆಯನ್ನು ನಿರೀಕ್ಷಿಸುವನು ಆ ಸಂದರ್ಭಗಳಲ್ಲಿ ಏನು ಹೇಳಬೇಕು ಏನು ಮಾಡಬೇಕು ಎಂಬುದನ್ನಲ್ಲದೆ ತನ್ನ ಮನಸ್ಸಿನ ಯೋಚನೆಗಳು ಚಿತ್ತವೆಲ್ಲವನ್ನು ದೇವರಲ್ಲಿರಿಸುವ ಕ್ರಿಸ್ತನಿಗೆ ಸಂಪೂರ್ಣವಾಗಿ ಒಪ್ಪಿಸುವನು ಆಮೇನ್